ಈ ಲ್ಯಾಂಡ್ ಬಂದು ಒಂದು 2 ಎಕರೆ 38 ಕುಂಟೆ ಬರುತ್ತೆ. ತೆಂಗು ಮತ್ತು ಅಡಿಕೆ ಹಾಕಿರುವಂಥ ಲ್ಯಾಂಡು. ಇದು ಒಂದು ಚಾನಲ್ ನೋಡು, ಯಾವುದು ವರ್ಣ ಚಾನಲ್ ನೋಡಿ. ಈ ಚಾನಲಲ್ಲಿ ಇಷ್ಟು ನೀರಿರುತ್ತೆ ನಿಮಗೆ. ಮೈಸೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದು ಮೇನ್ ರೋಡಿಂದ, ಅಂದರೆ ತಾರ್ ರೋಡಿಂದ ಇಲ್ಲಿಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಇದು ಮಡ್ ರೋಡು ನೋಡಿ, ಈ ರೋಡಿಂದ ಬರಬೇಕು. ಇಲ್ಲಿ ಅಕ್ಕಪಕ್ಕ ಎಲ್ಲ ಫಾರಮ್ ಹೌಸ್ಗಳಿದೆ ನೋಡಿ. ಇದೊಂದು ಫಾರಮ್ ಹೌಸ್ ಇದೆ, ಎದುರುಗಡೆ ಒಂದು ಫಾರಮ್ ಹೌಸ್ ಕಾಣ್ತಾ ಇದೆ ನೋಡಿ. ನೋಡಿ ಈಗ ನಾನು ಲ್ಯಾಂಡ್ ಒಳಗಡೆ ಎಂಟ್ರಿ ಆಗ್ತೀನಿ. ಇದೇ ಚಾನಲ್ಲು, ಈ ಚಾನಲ್ ಒಳಗಡೆಯಿಂದನೇ ಹೋಗುವಂಥದ್ದು. ಇದು ಡೆಕ್ ಹಾಕಿದ್ದಾರೆ ಇಲ್ಲಿ ಚಾನಲ್ಗೆ ನೋಡಿ. ಇದು ಚಾನಲ್ಲು 2 ಎಕರೆ 38 ಕುಂಟೆ. ತೆಂಗು, ಅಡಿಕೆ, ಬೋರು, ಒಂದು ಸಣ್ಣದು ಫಾರಮ್ ಹೌಸ್ ಇದೆ. ಸುತ್ತ ಸ್ಪೆನ್ಸ್ ಹಾಕಿದ್ದಾರೆ ಮತ್ತು ಸಿ ಸಿ ಕ್ಯಾಮ್ರಾ ಇದೆ. ಇದು ಬಂದು ಖರಾಬ್ ಲ್ಯಾಂಡ್, ಇದು ಚಾನಲ್ಲು ಖರಾಬ್ ಲ್ಯಾಂಡು. ಇಲ್ಲೊಂದು 6 ಕುಂಟೆ ಒಬ್ಬರು ರೈತರ ಜಮೀನಿದೆ. ಆ ಜಮೀನ ತೊಗೊಂಡ್ರೆ ನಾವು ನೋಡಿ ಲಾಸ್ಟ್ವರೆಗೂ ಎಂಟ್ರೆನ್ಸ್ ನೋಡಿ. ಇದೆ ಎಂಟ್ರೆನ್ಸು, ಕಾರ್ ನಿಂತಿದೆ. ಇಲ್ಲಿಂದ ಬಂದರೆ ಒಳಗಡೆ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ಸ್ಪೆನ್ಸ್ ಹಾಕಿದ್ದಾರೆ ನೋಡಿ. ಅಡಿಕೆ ಮತ್ತು ತೆಂಗನ್ನು ಹಾಕಿದ್ದಾರೆ, ಬೋರ್ ಹಾಕಿದರೆ, ಡಿಪ್ ಇರಿಗೇಷನ್ ಮಾಡಿದ್ದಾರೆ, ರೆಡ್ ಸಾಯಿಲು. ಸುತ್ತ ಸ್ಪೆನ್ಸ್ ಹಾಕಿದ್ದಾರೆ. ಟೋಟಲಿ 2 ಎಕರೆ 38 ಕುಂಟೆ ಜಾಗ. ಮೈಸೂರಿಗೆ 20 ಕಿಲೋಮೀಟ್ರ್ ಆಗುತ್ತೆ, ತಾರ್ ರೋಡ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ನೀರಾವರಿ ಜಮೀನು, ಅಂದರೆ ಚಾನಲ್ ಆಪೋಸಿಟ್ ಇರೋದ್ರಿಂದ ನೀರಿಗೇನು ತೊಂದರೆ ಏನಿಲ್ಲ. ಒಳ್ಳೆ ಬೋರ್ ಇದೆ, ಬೋರಲ್ಲಿ ಒಳ್ಳೆ ನೀರಿದೆ. ಡಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂಥ ಪ್ರಾಪರ್ಟಿ. ಒಂದು ಚಿಕ್ಕದೊಂದು ಮನೆ ಇದೆ. ಇದು ತುಂಬ ಲಾಂಗ್ ಇದೆ ನೋಡಿ ಇದು ಲ್ಯಾಂಡು. ಈ ಚಾನಲ್ ಏನು ಹೋಗುತ್ತೆ ಅಲ್ಲಿ ತನಕ, ಲಾಸ್ಟ್ ಒಂದು ಗುಂಪಿನ ಮರಗಳು ಕಾಣುತ್ತೆ ನೋಡಿ. ಅಲ್ಲಿ ತನಕನೂ ನಿಮಗೆ ಆ ಗುಂಪಿನ ಮರ ಇದೆ ನೋಡಿ, ಅಲ್ಲಿ ತನಕ ಲ್ಯಾಂಡ್ ಬರುತ್ತೆ. ಸುತ್ತ ಸ್ಪೆನ್ಸ್ ಹಾಕಿದ್ದಾರೆ. ಎರಡು ಎಕರೆ 38 ಕುಂಟೆ, 3 ಎಕರೆ 2 ಕುಂಟೆ ಕಡಿಮೆ.